ಸ್ವಾಗಿ ಯು ಪ್ರೆಸೆಂಟ್ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಕಾರ್ಯಕ್ರಮ ಸಿನಿಮಾ ಹಂಗಾಮ ಇನ್ ಅಸೋಸಿಯೇಷನ್ ವಿತ್ ಪಿ ವಿ ಆರ್ ಸಿನಿಮಾಸ್ ಕಾರ್ಯಕ್ರಮದಲ್ಲಿ ವೀಕೆಂಡ್ ಸ್ಪೆಷಲ್ ಆಗಿ ನಿಮ್ಮ ನೆಚ್ಚಿನ ತಾರೆ ಮೀಟ್ ಅಂಡ್ ಗ್ರೀಟ್ ಯೋರ್ ಫೇವ್ರೆಟ್ ಆಕ್ಟರ್ ಯಸ್ ನಮ್ಮ ಜೊತೆಗಿದ್ದಾರೆ ಆರ್ ಮುಗಮ್ ರಾವಿಶಂಕರ್ ಸರ್ ಸರ್ ಎಸ್ ಸರ್ ನಿಮ್ಮನ್ನ ಕನ್ನಡ ಇಂಡಸ್ಟ್ರಿಗೆ ತಂದವರು ನಮ್ಮ ಅಣ್ಣ ಸುದೀಪ್ ಅವರು ಸುದೀಪ್ ಸರ್ ಅವ್ರಿಗೂ ತಮಗೂ ರಿಲೇಶನ್ಶಿಪ್ ಬಗ್ಗೆ ತಾವು ಏನು ಹೇಳಕ್ಕೆ ಏನ್ ಹೇಳಕ್ ಬಯಸ್ತೀವಿ ಗ್ರೇಟ್ ಆಕ್ಟರ್ ಆಕ್ಚುಲಿ ಅವರಿಂದ ನಾನು ತುಂಬಾ ಕಲ್ತ್ಕೊಂಡೆ ಆಕ್ಚುಲಿ ಬಿಕಾಸ್ ಕಂಟಿನ್ಯೂಟಿ ಆಫ್ ಅನ್ ಎಕ್ಸ್ಪ್ರೆಷನು ಅಂದರೆ ಒಂದು ಸೀನಿಂದ ಒಂದು ಸೀನ್ ಆದಮೇಲೆ ಆ ಮೂಡ್ ಆಫ್ ದ ಕ್ಯಾರೆಕ್ಟರ್ ಇದೆಲ್ಲ ಫ್ಯಾಂಟಾಸ್ಟಿಕ್ ಈ ಅನಲೈಸಸ್ ಸಿನಿಮಾ ವೆರಿ ವೆಲ್ ಸೊ ಅದು ಕಿಚ್ಚ ಸುದೀಪ್ ಅವರು ಆ್ಯಂಡ್ ನಿಜವಾಗ್ಲು ಅಂಥ ಒಂದು ಫ್ರೆಂಡು ನನಗೆ ಒಂದು ಫಾರ್ಟಿ ಫೈವ್ ಇಯರ್ಸ್ ಯಾಕೆ ಸಿಕ್ಕಿಲ್ಲ ಅಂತ ಭಗವಂತನ ಕೇಳಬೇಕು ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಐ ಡೋಂಟ್ ನೋ ಓನ್ಲಿ ಬಿಕಾಸ್ ಆಫ್ ಕಿಚ್ಚಾ ಸುದೀಪ್ ಬಿಕಾಸ್ ಆ ಕೆಂಪೇಗೌಡ ಪಿಚ್ಚರು ಸರ್ ನನ್ನೊಂದು ಪ್ರಶ್ನೆ ಇದೆ ಆ್ಯಕ್ಚುಲಿ ರೀಸೆಂಟ್ ಡೇಸಲ್ಲಿ ಎಲ್ಲ ವಿಲನ್ಸ್ ವಿಲನಿಶ್ ಇದನ್ನ ವಿಲನ್ಸ್ ಅಂದ್ರೆ ನಮ್ಮ ವಜ್ರಮುನಿಯವರು ಅದು ನೆನ್ಪು ಮಾಡ್ಕೊತಾರೆ ವಿಲನ್ ನಗಿಸ್ತಾನೆ ಅಳಿಸ್ತಾನೆ ಹೆದರ್ಸ್ತಾನೆ ಎಲ್ಲಾ ನವರಸುಗಳು ಅವರಲ್ಲೇ ಬಂದ್ಬಿಡತ್ತೆ ಸೊ ಅದೆಲ್ಲವನ್ನು ನೀವು ಟ್ರೈ ಮಾಡ್ತಾ ಅದು ಹೆಂಗೆ ಅಂತ ಆ ಚೇಂಜ್ ಅಷ್ಟೇ ಅದಕ್ಕೆ ಫಸ್ಟ್ ರೈಟರ್ಸ್ಗೆ ಡೈರೆಕ್ಟರ್ಸ್ಗೆ ಬಿಕಾಸ್ ಇವತ್ತು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಬರೀ ವಿಲನ್ ಅಂದರೆ ಒಂದೇ ಒಂದೇ ಒಂದು ರಸ ಇರುತ್ತೆ ಯಾವಾಗಲೂ ಆ ಕ್ರೋಧ ಕೋಪ ಹಂಗೆ ನೋಡೋದು ಡೈಲಾಗ್ ಹಂಗೆ ಬಿಡೋದು ಇದು ಅಂದರೆ ಸ್ವಲ್ಪ ಇದನ್ನೆಲ್ಲ ಆ್ಯಡ್ ಮಾಡಿ ಸರ್ ರವಿಶಂಕರ್ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬಿಕಾಸ್ ಇವತ್ತು ನಾನು ಇಷ್ಟು ಪಿಚ್ಚರ್ ಮಾಡ್ತಾ ಇದ್ದೀನಿ ಜನರು ಅಭಿಮಾನ ಜನರು ಚಪ್ಪಾಳೆ ಎಲ್ಲ ಸಿಗ್ತಾ ಇದೆ ಅಂತ ಅದಕ್ಕೆ ಬೇಸಿಕ್ ಕಾರಣ ಸ್ಕ್ರಿಪ್ಟ್ ರೈಟರ್ಸ್ ಅಂಡ್ ಡೈರೆಕ್ಟರ್ಸ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಶಿವು ಅಂತ ಶಿವು ಸರ್ ನಟನೆ ಮುಂಚೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಸರ್ ಅದಕ್ಕೆ ಅಂದರೆ ಸಿ ಬೇಸಿಕಲಿ ನಾವು ಅದೇ ಒಂದು ಹೋಮ್ವರ್ಕ್ ಅನ್ನೋದು ತುಂಬ ಮುಖ್ಯ ಬಿಕಾಸ್ ನಾವು ಏನು ಮಾಡ್ತಾ ಇದ್ದೀವಿ ಬಿಕಾಸ್ ಒಂದೊಂದು ದಿನ ಅದು ನಮ್ಮ ಥರ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಒಂದು ಒಂದು ಪಿಚ್ಚರಲ್ಲಿ ವಿಲನ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಇನ್ನೊಂದು ಪಿಚ್ಚರಲ್ಲಿ ಒಂದು ಬ್ರದರ್ ಕ್ಯಾರೆಕ್ಟ್ರು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ನಾವು ಒಂದು ಅನಲೈಸೇಷನ್ನು ನಾವು ನಾವು ಒಂದು ಒಂದು ಇಟ್ಕೋಬೇಕು ಒಂದು ಹೋಮ್ವರ್ಕ್ ಥರ ಮಾಡಿಕೊಂಡು ಒಂದೊಂದು ಕ್ಯಾರೆಕ್ಟರ್ಗೆ ನಾವು ಏನೇನು ಮ್ಯಾನಸ ಮಾಡ್ತಾ ಇದ್ದೀವಿ ಅವ್ರಿಗೆ ಏನೇನು ಎಷ್ಟುವರೆಗೂ ಹೋದರೆ ಚೆನ್ನಾಗಿರುತ್ತೆ ಪ್ಲಸ್ ಅಲ್ಲಿ ಸ್ಪಾಟ್ ಕೂಡ ಮೇಲೆ ನಮ್ಮ ಡೈರೆಕ್ಟ್ರು ಅವರು ಅವ್ರ ಜೊತೆ ಕೂತ್ಕೊಂಡ್ರೆ ಅಲ್ಲಿ ಎಷ್ಟೋ ಇನ್ಪುಟ್ ಸಿಗುತ್ತೆ ಸೊ ಇದನ್ನೆಲ್ಲ ಇಮಿಡಿಯೇಟ್ ಆಗಿ ವಿತ್ ಅವರ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಡೆಲಿವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್ ನನ್ನ ಹೆಸರು ಅನುರಾಗ್ ಅಂತ ಸರ್ ನೆಕ್ಸ್ಟ್ ಇವಾಗ ರವಿಶಂಕರ್ ಸರ್ ಅಂದರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳಬೇಕಾಗಿಲ್ಲ ಗೊತ್ತಾಗುತ್ತೆ ಸರ್ ನೆಕ್ಸ್ಟ್ ನೀವು ಡೈರೆಕ್ಷನ್ ಮಾಡ್ತೀರಾ ಅನ್ನೋದು ಅಭಿಮಾನಿಗಳ ಹೌದು ನಾನು ಆಲ್ರೆಡಿ ಡೈರೆಕ್ಷನ್ ಮಾಡಿದ್ದೀನಿ ದುರ್ಗಿ ಅಂತ ಪಿಕ್ಚರು ಇಲ್ಲಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಮಾಡಿದ್ದೀನಿ ಹೌದು ಆಮೇಲೆ ಅನ್ಕೊಂಡೆ ಮಾಡಬೇಕು ಅಂತ ಇಷ್ಟೊಳಗೆ ತಿರ್ಗಿ ಆಕ್ಟರ್ ಆಗಿಬಿಟ್ಟೆ ಈಗ ಆಕ್ಟರ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಡೈರೆಕ್ಷನ್ ಅನ್ನೋದು ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಅದು ಟೈಮ್ ಅನ್ನೋದು ಇನ್ನೂ ನನ್ನ ಕೈಯಲ್ಲಿಲ್ಲ ಎಲ್ಲ ಕೈಯಲ್ಲಿದೆ ನೀವು ಯಾವ ಭಾಷೆಯವರು ಅಂತ ನಾವು ನಿಮಗೆ ಹೇಳೋದು ಜೈ ಬೋಲೋ ಭಾರತ್ ಮತಾಕಿ ಅಷ್ಟೇ ನಾನು ಯಾವತ್ತೂ ಹೇಳ್ತೀನಿ ನನ್ನ ಮಾತೃಭಾಷೆ ತೆಲುಗಾಗಿರ್ಬೋದು ನನ್ನ ಜೀವನದ ಭಾಷೆ ಕನ್ನಡ ನೀವು ಈಗಾಗಲೇ ಸಾಕಷ್ಟು ಹೆಸರು ಮಾಡ್ತಾ ಇದ್ದೀರಿ ಹೆಸರು ಕೂಡ ಮಾಡಿದ್ದೀರಿ ನಿಮ್ಮ ಮಗನೂ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾರಾ ಅದೇ ಅದೇ ಅಂದ್ರೆ ಬರ್ತಾನಾ ಅಂದ್ರೆ ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ಇಲ್ಲ ಆಲ್ರೆಡಿ ಇಂಟ್ರೆಸ್ಟ್ ಇದೆ ಈಗಲೇ ಡಿಗ್ರಿ ಫೈನಲ್ ಇಯರ್ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ ಒಂದು ಸೈಡು ಅವನು ರೆಡಿ ಆಗ್ತಾ ಇದ್ದಾನೆ ಸೊ ಅವ್ರ ಕೈಯಲ್ಲಿದೆ ಬಟ್ ಡೆಫಿನೆಟ್ ಆಗಿ ಇಂಟ್ರೆಸ್ಟ್ ಇದೆ ರೆಡಿ ಆಗ್ತಾ ಇದ್ದಾನೆ ಮೋಸ್ಟ್ಲಿ ವೆರಿ ಶಾರ್ಟ್ಲಿ ಸರ್ ನನ್ನ ಹೆಸರು ಸೂರಜ್ ಅಂತ ನಿಮಗೆ ರಾಜಕೀಯದಲ್ಲಿ ಬರೋದಕ್ಕೆ ಇಂಟ್ರೆಸ್ಟ್ ಇದೆ ಸರ್ ಇಲ್ಲ ರಾಜಕೀಯ ಬರೋದಕ್ಕೆ ಇಂಟ್ರೆಸ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ನಮ್ಮ ಸೂಪರ್ ಸ್ಟಾರ್ ಅಂತ ಸರ್ ಹೇಳ್ತಾರಲ್ಲ ಆ ಥರ ಅಂಡವಾಗಿರ್ಕಪ್ಪ ಆ ಥರ ಅದೆಲ್ಲ ದೊಡ್ಡ ದೊಡ್ಡ ಮಾತು ದೊಡ್ಡ ದೊಡ್ಡ ಅವರದು ಈಗ ಏನೋ ಐಡಿಯಾ ಇಲ್ಲ ಒಮ್ಮೆ ನಿಮ್ಮ ಒಂದು ಸ್ಟ್ರಗಲಿಂಗ್ ಡೇಸನ್ನು ಯೋಚನೆ ಮಾಡಿದಾಗ ಏನನ್ಸುತ್ತೆ ಸರ್ ತುಂಬ ಸಂತೋಷ ಆಗುತ್ತೆ ಆ್ಯಕ್ಚುಲಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಈಗ ಆ ಅನುಭವಗಳೇ ಅದೇ ದೇವರು ಒನ್ ಒನ್ ಎಕ್ಸ್ಪೀರಿಯನ್ಸ್ ಇಸ್ ಗಾಡ್ ಸೊ ಫಿಫ್ಟಿ ಇಯರ್ಸಲ್ಲಿ ನಾನು ಈಗ ನಿಂತ್ಕೊಂಡು ಸಲ ತಿರುಗಿ ಹಂಗೆ ನಿಮ್ಮ ಟಿ ವಿ ನೋಡೋವಾಗ ನಮ್ಮ ಲೈಫ್ನ ಸೊ ಎವ್ರಿಥಿಂಗ್ ವಾಸ್ ಎಕ್ಸ್ಪೀರಿಯನ್ಸ್ ತುಂಬ ಅವಮಾನಗಳಾಗಿರ್ಲಿ ಇಲ್ಲ ಇನ್ನೊಂದಾಗಿರಲಿ ಒಳ್ಳೆಯ ಸಂತೋಷ ದಿನಗಳಾಗಿರ್ಲಿ ಎವ್ರಿಥಿಂಗ್ ವಾಸ್ ನೈಸ್ ಒಂದ್ ಕಡೆ ಸಾಯಿ ಕುಮಾರ್ ಅವರು ನಿಮ್ಮ ಅಣ್ಣ ನೀವು ಇಬ್ಬರು ಕೂಡ ಈ ಇತ್ತೀಚಿನ ಪಾತ್ರಗಳನ್ನ ನೋಡಿದಾಗ ಆಲ್ಮೋಸ್ಟ್ ಒಂಥರ ಈಗ ಕಾಂಪಿಟೇಟರ್ಸ್ ಆಗಿದ್ದೀರಾ ಅನ್ನೋ ಥರ ಇದೆ ಲೈಕ್ ಆ ಥರದೇ ಪಾತ್ರಗಳೇ ಬರ್ತಾ ಇದೆ ಇಬ್ಬರಿಗೂ ಕೂಡ ಒಬ್ರಿಗಿಂತ ಒಬ್ಬರು ಚಾಲೆಂಜಿಂಗ್ ರೋಲ್ಸ್ ಬರ್ತಾ ಇದೆ ಸೊ ಯಾವತ್ತಾದರೂ ಕಾಂಪಿಟೇಟರ್ಸ್ ಅಂತ ಅನಿಸಿದೆಯಾ ಇಲ್ಲ ಇಷ್ಟವರೆಗೂ ಇಲ್ಲ ಬಟ್ ಈಗ ಮಾಡಿದ್ರೆ ಹಂಗೆ ಮಾಡ್ತೀವಿ ಅವನು ಬಿಡಲ್ಲ ನನ್ನನ್ನು ನಾನು ಬಿಡಲ್ಲ ಅವನನ್ನು ನಿಮ್ಮ ಅಣ್ಣ ನಿಮಗೆ ಕೊಟ್ಟಂತ ಇಲ್ಲಿವರೆಗೂ ಒಂದು ಒಳ್ಳೆಯ ಒಂದು ಸಜೆಷನ್ ಆಗಲಿ ಅಡ್ವೈಸ್ ಆಗಲಿ ಏನು ಸರ್ ಬಿ ಆರ್ ಸೆಲ್ಫ್ ಅಂತ ಯಾವಾಗಲೂ ಯಾವಾಗಲೂ ಅಣ್ಣ ಹೇಳ್ತಾರೆ ನೀನು ನೀನಾಗಿರು ಅಂತ ಸೊ ಎಲ್ಲರೂ ವೆಯ್ಟಿಂಗಲ್ಲಿದ್ದಾರೆ ಈಗ ಸೊ ನಿಮ್ಮ ಜೊತೆ ಸೆಲ್ಫಿ ತಗೋಬೇಕು ಒಂದು ಹಾಡಿಗೆ ಡಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲ ಯಾಲ್ಲ ನಟರಾಜ ಬರ್ತಾನಲ್ಲ अल्लाह या अल्लाह इन्यारी को नेंदी इल्ला बरबार तू बंदी युवनो चापे सुध कोण होग बार दे क्या हालत करके छोड़ दिया है ये सैतान है अल्लाह या अल्लाह नट राजा बरतान अल्लाह अल्लाह या अल्लाह इन्यारी को नेंदी इल्ला ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹೇಗೆ ಅನಿಸ್ತು ಸರ್ ಇವತ್ತು ಅಭಿಮಾನಿ ಫ್ಯಾಂಟಾಸ್ಟಿಕ್ ಅದು ಇವರೆಲ್ಲ ಜೊತೆ ಅದು ಇಂಥ ಒಂದು ಒಳ್ಳೆ ಹಿಟ್ ಆಗಿದೆ ಸಾಂಗು ಥ್ಯಾಂಕ್ ಯು ಆ್ಯಂಡ್ ನಿಮಗೆ ಎಂಟೈರ್ ಸುವರ್ಣ ನ್ಯೂಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪವನ್ ಜಿ ಥ್ಯಾಂಕ್ ಯು ಅನೂಪ್ ಜಿ ಥ್ಯಾಂಕ್ ಯು ಎಲ್ಲಾ ಅಭಿಮಾನಿಗಳಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತಿನ ವಿಜೇತರು ಹೀಗಿದ್ದಾರೆ ಕಂಗ್ರಾಚ್ಯುಲೇಷನ್ ಇವತ್ತಿನ ಪ್ರಶ್ನೆ ಹೀಗಿದೆ ಸಿನಿಮಾ ಹಂಗಾಮದ ಈ ವಾರದ ಅತಿಥಿ ಯಾರು ಆಪ್ಷನ್ ಎ ರವಿಶಂಕರ್ ಆಪ್ಷನ್ ಬಿ ಸಾಯಿ ಕುಮಾರ್ ನಿಮ್ಮ ಉತ್ತರಗಳನ್ನ ಕಳಿಸಬೇಕಾಗಿರುವಂತಹ ನಂಬರ್ ಹೀಗಿದೆ ಉತ್ತರಕ್ಕೂ ಮುಂಚೆ ಸಿ ಐ ಎನ್ ಅಂತ ಟೈಪ್ ಮಾಡಿ ನೈನ್ ಟೂ ಫೋರ್ ಒನ್ ಜೀರೋ ಒನ್ ಡಬಲ್ ಟು ಡಬಲ್ ಒನ್ ಈ ನಂಬರ್ ಗೆ ನಿಮ್ಮ ಉತ್ತರಗಳನ್ನ ಎಸ್ ಎಂ ಎಸ್ ಮಾಡಿ ಇದು ಇವತ್ತಿನ ನಿಮ್ಮ ನೆಚ್ಚಿನ ತಾರೆಯನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಮೀಟ್ ಅಂಡ್ ಗ್ರೀಟ್ ಯುವ ಫೇವರೇಟ್ ಆಕ್ಟರ್ ಮುಂದಿನ ವಾರ ಯಾರಿರ್ತಾರೆ ಕುತೂಹಲವನ್ನ ಹಾಗೆ ಉಳಿಸ್ಕೊಳ್ಳಿ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಫೋಕ್ಸ್ ವ್ಯಾಗನ್ ಆ ಪ್ರೆಸೆಂಟ್ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಕಾರ್ಯಕ್ರಮ ಸಿನಿಮಾ ಹಂಗಾಮ ಇನ್ ಅಸೋಸಿಯೇಷನ್ ವಿತ್ ಪಿವಿಆರ್ ಆರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್